ಅನೇಕ ವಾರದಿಂದ ಯಾರೆಲ್ಲ ಧನ್ಯರು ಎಂಬುದಾಗಿ ನೋಡುತ್ತಾ ಬಂದಿದ್ದೇವೆ. ಯಾರನ್ನೆಲ್ಲ ದೇವರು ಧನ್ಯರು ಅಂತ ಹೇಳಿದ್ದಾರೆ ಎಂಬುದಾಗಿ ನೋಡ್ತಾ ಬಂದಿದ್ದೇವೆ. ಈ ದಿನ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತ, ನಿರ್ಮಲ ಚಿತ್ತರು ಧನ್ಯರು. ಹಾಗಾದ್ರೆ ನಿರ್ಮಲ ಚಿತ್ತರು ಅಂದ್ರೆ ಯಾರು? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಯಾರು ಪರಿಶುದ್ಧರಾಗಿದ್ದಾರೋ ಅವರು ಧನ್ಯರು. ಹಾಗಾದ್ರೆ ನಾವು ಧನ್ಯರಾಗಿದ್ದೇವಾ? ಅಲ್ಲೆಲೂಯ. ನಾವು ಧನ್ಯರಾಗಿ ಇದ್ದೇವೆ. ವಾಕ್ಯವನ್ನು ನೋಡಿಕೊಳ್ಳೋಣ. ಕೀರ್ತನೆ 24:3-6. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. ಯಾರು ಯಾರು ನಿರ್ಮಲ ಚಿತ್ತರಾಗಿರ್ತಾರೋ ಅವರು ದೇವರನ್ನ ನೋಡ್ತಾರಂತೆ. ಇಲ್ಲಿ ದಾವಿದನು ಬರೀತಾ ಇದ್ದಾನೆ, ಯಾರು ಶುದ್ಧ ಹಸ್ತರಾಗಿದ್ದಾರೋ, ಯಾರು ನಿರ್ಮಲ ಮನಸ್ಸುಳ್ಳವರಾಗಿದ್ದಾರೋ, ಯಾರು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಇದ್ದಾರೋ ಅವರು ಏನಂತೆ, ಯಹೋವನಿಂದ ಶುಭವನ್ನ ಹೊಂದುತ್ತಾರಂತೆ. ಯಾಕೋಬ್ಯರ ದೇವರೇ, ನಿನ್ನ ಸಾನ್ನಿಧ್ಯವನ್ನ ಸೇರುವವರು ಇಂಥವರೇ. ಹಾಲೆಲೂಯಾ. ಹಾಗಾದ್ರೆ ಪರಿಶುದ್ಧತೆ ಅಂದ್ರೆ ಏನು? ನಿರ್ಮಲರು ಅಂದ್ರೆ ಶುದ್ಧತೆ ಅಂತ ಹೇಳಿದ್ರಿ. ಪರಿಶುದ್ಧತೆ, ಪರಿಶುದ್ಧವಾಗಿರುವುದು ಅಂದ್ರೆ ಏನು? ಎಲ್ಲ ಒಲಸುತನದಿಂದ, ಎಲ್ಲ ಕೆಟ್ಟ ಕಾರ್ಯಗಳಿಂದ, ಲೋಕದಲ್ಲಿ ಕಂಡುಬರುವ ಎಲ್ಲ ಮಲಿನತ್ವದಿಂದ ಯಾರು ತಮ್ಮನ್ನು ಪ್ರತ್ಯೇಕಿಸಿಕೊಂಡು ಅವುಗಳಲ್ಲಿ ಮನಸ್ಸಿಡದೆ, ಅಂತ ಮಾರ್ಗದಲ್ಲಿ ನಡೆಯದೆ, ಅಂತ ಕಾರ್ಯಕ್ಕೆ ಕೈ ಹಾಕದೆ, ಅಂತವರ ಸಹವಾಸದಲ್ಲಿ ಸೇರದೆ ತಮ್ಮನ್ನ ತಾವು ಕಾಪಾಡಿಕೊಳ್ತಾರೋ ಅವರೇನು? ಪರಿಶುದ್ಧ. ಇಂಥ ಪರಿಶುದ್ಧರು ಧನ್ಯರಂತೆ, ಅವರು ದೇವರನ್ನ ನೋಡ್ತಾರಂತೆ. ಇಲ್ಲಿ ದಾವಿದನು ಹೇಳ್ತಾ ಇದ್ದಾನೆ, ಇಂಥವರೇ ನಿನ್ನ ಸನ್ನಿಧಾನವನ್ನ ಸೇರತಕ್ಕವರು. ನಿನ್ನ ಸನ್ನಿಧಾನವನ್ನ ಸೇರತಕ್ಕವರು ಅಂದ್ರೆ ಚರ್ಚಿಗೆ ಬಂದು ಸೇರತಕ್ಕಂಥವರು ಅಂತ ಅಲ್ಲ. ಎಲ್ಲಿಗೆ ಸೇರತಕ್ಕಂಥವರು? ಪರಲೋಕಕ್ಕೆ ಸೇರತಕ್ಕ ಮಹಾಪರಿಶುದ್ಧ ಸ್ಥಳದಲ್ಲಿ, ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ದೇವರನ್ನು ಆರಾಧಿಸುವಂತ ಸ್ಥಳದಲ್ಲಿ, ಯಾವ ಪಾಪವೂ ಇಲ್ಲದಂತ ಸ್ಥಳದಲ್ಲಿ, ಮಹಿಮೆಯಿಂದ ತುಂಬಿರುವಂತ ಸ್ಥಳದಲ್ಲಿ, ಅಗಮ್ಯ ಬೆಳಕಾಗಿರುವ ಆತನ ಬೆಳಕು ಇರುವಂತ ಸ್ಥಳದಲ್ಲಿ ಸೇರತಕ್ಕವರು ಇಂಥವರೇ. ಯಾರವರು? ಪರಿಶುದ್ಧರು, ನಿರ್ಮಲ ಚಿತ್ತ. ಹಾಗಾದ್ರೆ ನಾವು ಯೇಸು ಸ್ವಾಮಿನ ನಂಬಿದ್ದೇವೆ, ನಾವು ಸಭೆಗೆ ಬರ್ತಾ ಇದ್ದೇವೆ, ನಾವು ಪರಿಶುದ್ಧರಾಗಿ ಜೀವಿಸ್ತಾ ಇದ್ದೇವಾ? ನಾವಿದನ್ನು ಹೇಳ್ತಾ ಇದ್ದಾನೆ, ಇಂಥವರೇ ನಿನ್ನ ಸನ್ನಿಧಾನಕ್ಕೆ ಸೇರತಕ್ಕವರು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅವರು ದೇವರನ್ನ ನೋಡುವರು. ಯಾರು? ನಿರ್ಮಲ ಚಿತ್ತರು. ಹಾಗಾದ್ರೆ ನಾವು ದೇವರನ್ನ ನೋಡುವ ಮಟ್ಟಿಗೆ ನಿರ್ಮಲ ಚಿತ್ತರಾಗಿದ್ದೇವಾ? ಆತನ ಪರಿಶುದ್ಧ ಸನ್ನಿಧಿಗೆ ಸೇರತಕ್ಕಂತೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾ ಇದ್ದೇವಾ? ಅಲ್ಲೆಲೂಯ. ಬಹಳ ಎಚ್ಚರಿಕೆ ಉಳ್ಳವರಾಗಿ ನಾವು ನಮ್ಮ ಕ್ರಿಸ್ತಿಯ ಜೀವಿತವನ್ನ ಗಮನಿಸಿಕೊಂಡು ಮಾರ್ಪಡಿಸಿಕೊಂಡು ಕಾಪಾಡಿಕೊಳ್ಳಬೇಕಾಗಿದೆ. ವಾಕ್ಯವನ್ನು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12:14 ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನ ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಅಂತ ಪೌಲನು ಇಬ್ರಿಯದವರಿಗೆ ಪತ್ರಿಕೆಯನ್ನ ಬರೀತಾ ಇದ್ದಾನೆ. ಯಾಕೆ ಅಂದ್ರೆ ಪರಿಶುದ್ಧತೆ ಇಲ್ಲದೆ ಯಾರು ಸಹ ಕರ್ತನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ. ನಿಜನ ಸುಳ್ಳ? ಹಾಗಾದ್ರೆ ನಾನು ಚರ್ಚೆಗೆ ಬಂದೆ ಅಂದ ತಕ್ಷಣ ನನ್ನ ಯೇಸು ಸ್ವಾಮಿನ ನೋಡಕ್ಕ ಸಾಧ್ಯ ಇಲ್ಲ? ಯೇಸು ಸ್ವಾಮಿನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸ್ಕೊಂಡಿದ್ದೀನಿ ಅಂತ ಹೇಳಿದ ತಕ್ಷಣ ನಾನು ದೇವರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆತನ ಸನ್ನಿಧಾನವನ್ನ ಸೇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕ್ರಿಸ್ತನನ್ನ ನಂಬಿರುವಂತ ನಾನು ಪರಿಶುದ್ಧನಾಗಿ ಜೀವಿಸುವಾಗ, ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ಪ್ರಯಾಸ ಪಡುವಾಗ, ಆಗ ನಾನೇನಾಗ್ತಾನೆ, ದೇವರನ್ನ ನೋಡ್ಲಿಕ್ಕೆ ಸಾಧ್ಯ.
ಆಗ ಆತನ ಸಮ್ಮುಖಕ್ಕೆ ಸೇರಲಿಕ್ಕೆ ಸಾಧ್ಯ. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದು ಮಾತ್ರ ಅಲ್ಲ, ಯಾವುದಕ್ಕೆ ಪ್ರಯಾಸ ಪಡಬೇಕಂತೆ, ಪರಿಶುದ್ಧತೆಯನ್ನ ಹೊಂದುವುದಕ್ಕೆ ಪ್ರಯಾಸ ಪಡಬೇಕಂತೆ. ನಾವು ಸಭೆಗೆ ಬಂದಾಗ ಮನಸ್ತಾಪ ಇದ್ರೆ ಅದನ್ನು ಸರಿಪಡಿಸ್ಕೊಳಕ್ಕೆ ಪ್ರಯಾಸ ಪಡ್ತೇವೆ, ಯಾರಾದ್ರೂ ನಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂದ್ರೆ ಅದನ್ನ ಸರಿಪಡಿಸ್ಕೊಳಕ್ಕೆ, ತಿರುಗಿ ಆ ಸಂಬಂಧವನ್ನ ಸರಿಪಡಿಸಿಕೊಳ್ಳುವುದಕ್ಕೆ, ಮಾತಾಡಿಸೋದಕ್ಕೆ, ತಿರುಗಿ ಆ ಪ್ರೀತಿಯಲ್ಲಿ ನಿಲ್ಲುವುದಕ್ಕೆ ಪ್ರಯಾಸ ಪಡ್ತೇವೆ. ಸೇವಕರು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅವರ ಜೊತೆ ಸಮಾಧಾನ ಹೊಂದುವುದಕ್ಕೆ ಪ್ರಯಾಸ ಪಡ್ತೇವೆ, ಬೇರೆ ಬೇರೆ ಕಾರ್ಯಗಳಿಗೆ ಪ್ರಯಾಸ ಪಡ್ತೇವೆ, ಸಂತೋಷ ಹೊಂದುವುದಕ್ಕೆ ಪ್ರಯಾಸ ಪಡ್ತೇವೆ. ಕ್ರಿಸ್ತನನ್ನ ಅರಿತಿರುವಂತ ನಾವು ನಮ್ಮ ಜೀವಿತದಲ್ಲಿ ಒಂದು ಸ್ಥಾನಕ್ಕೆ ಬರಬೇಕು, ಒಂದು ಆಶೀರ್ವಾದವನ್ನು ಹೊಂದಬೇಕು. ಯಾವ ಆಶೀರ್ವಾದ? ಲೌಕಿಕವಾದ ಆಶೀರ್ವಾದ. ನನ್ನ ಜೀವಿತದಲ್ಲಿ ಏನು ಕೊರತೆ ಇರಬಾರದು, ನನ್ನ ಕುಟುಂಬದಲ್ಲಿ ಏನು ಕೊರತೆ ಇರಬಾರದು. ನಾನು ಯೇಸು ಸ್ವಾಮಿ ನಂಬಿದ್ದೇನೆ, ಪ್ರಾರ್ಥನೆ ಮಾಡಕ್ಕೆ ಆಲಯಕ್ಕೆ ಹೋಗ್ತಾ ಇದ್ದೇನೆ, ವಾಕ್ಯ ಕೇಳ್ತಾ ಇದ್ದೇನೆ, ಮನೆಯಲ್ಲೂ ವಾಕ್ಯ ಕೇಳ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಈಗ ನನಗೆ ಏನಿರ್ಬೇಕು? ಲೌಕಿಕವಾದ ಆಶೀರ್ವಾದ ಉಂಟಾಗ. ಅದಕ್ಕಾಗಿ ತಾನೇ ಪ್ರಯಾಸ ಪಡ್ತಾ ಇದ್ದೇವೆ ಹೆಚ್ಚಾಗಿ, ಹೌದಾ? 99% ನಾವೇನ್ ಮಾಡ್ತಾ ಇದ್ದೇವೆ, ನಮ್ಮ ಲೌಕಿಕ ಜೀವಿತಕ್ಕಾಗಿಯೇ ಪ್ರಯಾಸ ಪಡ್ತಾ ಇದ್ದೇವೆ. ಆಗ ಕ್ರಿಸ್ತನ ಸನ್ನಿಧಾನಕ್ಕೆ ಬಂದರೂ ಸಹ ನಾವು ನಮಗಾಗಿಯೇ ಪ್ರಯಾಸ ಪಡುವರಾಗಿದ್ದೇವೆ. ಆದರೆ ಪೌಲ ಹೇಳ್ತಾ ಇದ್ದೇನೆ ಏನಂತ, ಬರೀ ಸಮಾಧಾನಕ್ಕಾಗಿ ಅಲ್ಲ, ಸಮಾಧಾನವನ್ನು ಹೊಂದುವುದಕ್ಕೂ ಪರಿಶುದ್ಧತೆಯನ್ನ ಹೊಂದುವುದಕ್ಕೂ ನೀವೇನ್ ಮಾಡ್ಬೇಕಂತೆ? ಪ್ರಯಾಸ ಪಡಬೇಕು. ಯಾವಾಗಾದ್ರೂ ಪ್ರಯಾಸ ಪಟ್ಟಿದ್ದೀರಾ? ದೇವ್ರೆ, ಹೇಗಾದ್ರೂ ನಾನು ಪರಿಶುದ್ಧನಾಗಿ ಜೀವಿಸಬೇಕು, ಹೇಗಾದ್ರೂ ನಾನು ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಿ. ನಮ್ಮ ಪ್ರಯಾಸ ಏನು? ಈ ದಿನ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ನಿಮ್ಮ ಪ್ರಯಾಸ ಏನು? ಯಾಕೆ ನೀವು ಪ್ರಯಾಸ ಪಡ್ತಾ ಇದ್ದೀರಾ? ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಕ್ಕೆ ಪ್ರಯಾಸ ಪಡ್ತಾ ಇದ್ದೀರಾ? ಪರಿಶುದ್ಧತೆಯನ್ನ ಹೊಂದುವುದಕ್ಕೆ ಪ್ರಯಾಸ ಪಡ್ತಾ ಇದ್ದೀರಾ? ಅಥವಾ ನಿಮ್ಮ ಆಸೆಗಳನ್ನ ಪೂರೈಸಿಕೊಳ್ಳುವುದಕ್ಕೆ ಪ್ರಯಾಸ ಪಡ್ತಾ ಇದ್ದೀರಾ? ಸಂಬಂಧಗಳನ್ನ ಕಾಪಾಡಿಕೊಳ್ಳುವುದಕ್ಕೆ ಪ್ರಯಾಸ ಪಡ್ತಾ ಇದ್ದೀರಾ? ಲೌಕಿಕ ಆಶೀರ್ವಾದನ ಹೊಂದುವುದಕ್ಕೆ ಪ್ರಯಾಸ ಪಡ್ತಾ ಇದ್ದೀರಾ? ಏನು ನಿಮ್ಮ ಪ್ರಯಾಸ? ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾರು ಪರಿಶುದ್ಧರಾಗಿದ್ದಾರೋ ಅವರು ಮಾತ್ರವೇ ದೇವರ ಸನ್ನಿಧಾನಕ್ಕೆ ಸೇರಲಿಕ್ಕೆ ಸಾಧ್ಯ ಎಂಬುದಾಗಿ. ಒಂದು ದಿನ ನಾನು ಇದು ಬುಕ್ ಅನ್ನು ಓದ್ತಾ ಇದ್ದೇವೆ, 2 ವಾರದ ಹಿಂದೆ, ಕೈಲಾಸ ಮಹರ್ಷಿ ಅಂತ ಸಾಧು ಸುಂದರ್ ಸಿಂಗ್ ಅವರು, ಅದರಲ್ಲಿ ಅವರು ಆತ್ಮದಲ್ಲಿ ಎತ್ತಲ್ಪಡುವಾಗ ಎತ್ತಲ್ಪಟ್ಟು ಪರಲೋಕ ಮತ್ತೆ ನರಕವನ್ನ ನೋಡ್ತಾ ಇದ್ದ. ಅದರಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಪಾಪ ಮಾಡಿದಂತ ವ್ಯಕ್ತಿ, ಆ ವ್ಯಕ್ತಿಯನ್ನ ನರಕಕ್ಕೆ ಹಾಕ್ಬಿಡಿದಾರ. ನರಕಕ್ಕೆ ಹಾಕ್ಬೇಕು, 2 ಮಾರ್ಗ ಇದೆ. ಆತನು ಒಂದು ಮಧ್ಯದಲ್ಲಿ ನಿಂತಿದ್ದಾನಂತೆ, ಹೇಗಾದ್ರೂ ನಾನು ಪರಲೋಕಕ್ಕೆ ಹೋಗ್ಬೇಕು, ಈ ನರಕದಲ್ಲಿ ಯಾರಪ್ಪ ಹೋಗ್ತಾರೆ ಅಂತ. ಅವನ ಯಾತನೆಯನ್ನ ನೋಡಕ್ಕಾಗ್ದೇನೆ, ಎಷ್ಟೊಂದು ಕಣ್ಣೀರ್ ಸುರಿಸ್ತಾ ಇದ್ದೇನೆ ಅದನ್ನ ನೋಡಕ್ಕಾಗ್ದೇನೆ, ಸಾಧು ಸುಂದರ್ ಸಿಂಗ್ ಅವರು ಆತ್ಮದಲ್ಲಿ ಇರುವಾಗ್ಲೇನೆ ಪ್ರಾರ್ಥನೆ ಮಾಡಿದ್ರಂತೆ. ದೇವ್ರೇ, ಈ ಆತ್ಮ ಎಷ್ಟೊಂದು ನರಳಾಡ್ತಾ ಇದೆ, ಎಷ್ಟೊಂದು ವ್ಯಥೆ ಪಡ್ತಾ ಇದೆ, ಇವನು ಈಗಾದ್ರೂ ರಕ್ಷಣೆ ಹೊಂದಿ ಪರಲೋಕಕ್ಕೆ ಸೇರಕ್ಕಾಗಲ್ವಾ ದೇವ್ರೆ? ಆಗ ಅಲ್ಲಿಂದ ದೇವದೂತ ಹೇಳಿದ್ರಂತೆ, ಅದು ಹಾಗೆ ಆಗಲ್ಲ, ಇವನೇನ್ ಮಾಡಿದ್ದಾನೆ, ಲೋಕದಲ್ಲಿ ಇರುವಾಗ ಮನಸ್ಸಾಂತರವನ್ನು ಹೊಂದದೆ ತನ್ನ ಇಷ್ಟ ಬಂದಂತೆ ತಾನು ಜೀವಿಸಿ ಪಾಪ ಮಾಡಿದ್ದಾನೆ, ಆತನು ಪರಲೋಕಕ್ಕೆ ಬರಲಿಕ್ಕೆ ಆಗಲ್ಲ. ಆದ್ರೂ ನೀನು ಪ್ರಾರ್ಥನೆ ಮಾಡಿರೋ ನಿಮಿತ್ತ ಇವನೇನ್ ಮಾಡೋಣ, ಪರಲೋಕಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆ ಆತ್ಮವನ್ನ ಪರಲೋಕಕ್ಕೆ ಕರ್ಕೊಂಡು ಹೋದಂತೆ. ಪರಲೋಕಕ್ಕೆ ಕರೆದುಕೊಂಡು ಹೋಗಿ ಪರಲೋಕದ ಬಾಗಿಲ ಬಳಿಯಲ್ಲಿ ನಿಲ್ಸಿದ ತಕ್ಷಣನೇ ಆ ಆತ್ಮಕ್ಕೆ ಆ ಪರಲೋಕದ ಬಾಗಿಲ ಬಳಿಯಲ್ಲೂ ಸಹ ನಿಲ್ಲಕ್ಕಾಗ್ದೇನೆ, ಪರಲೋಕದ ಮಹಿಮೆಯ ಬೆಳಕನ್ನ ನೋಡಕ್ಕಾಗ್ದೇನೆ ಕಿರ್ಚ್ಕೊಂಡು ಒದ್ದಾಡ್ಕೊಂಡು ಭಯಪಟ್ಟು ಆ ಕತ್ತಲೆಯ ಮಾರ್ಗಕ್ಕೆ ಅಂದ್ರೆ ನರಕದ ಮಾರ್ಗಕ್ಕೆ ಓಡಿ ಹೋಗ್ತಾನೆ. ಹಾಗಾದ್ರೆ ನಾವು ಪರಲೋಕಕ್ಕೆ ಸುಮ್ಮನೆ ಹೋಗಕ್ಕೆ ಸಾಧ್ಯ ಇಲ್ಲ. ಪರಲೋಕಕ್ಕೆ ನಿಮ್ಮನ್ನ ಸೇರಿಸುವಂತದ್ದೇನು? ನೀವು ಎಷ್ಟರ ಮಟ್ಟಿಗೆ ಪರಿಶುದ್ಧತೆಯನ್ನ ಕಾಪಾಡ್ಕೊಳ್ತಾ ಇದ್ದೀರಾ ಅದು ನಿಮ್ಮನ್ನ ಪರಲೋಕಕ್ಕೆ ಸೇರಿಸ್ತದೆ. ಯಾಕೆ ದೇವವಾಕ್ಯ ಹೇಳ್ತಾ ಇದೆ, ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನ ನೋಡುವರು. ಕೀರ್ತನೆಯಲ್ಲಿ ಹೇಳ್ತಾ ಇದೆ, ಯಾರು ಪರಿಶುದ್ಧರಾಗಿ ಜೀವಿಸ್ತಾ ಇದ್ದಾರೋ ಅವರೇ ನಿನ್ನ ಸನ್ನಿಧಾನವನ್ನ ಸೇರತಕ್ಕಂಥವರು. ಹಾಲೆಲ್ಲೂ. ಯಾಗಾದ್ರೆ ನಿಮ್ಮ ಪ್ರಯಾಸ ಏನು? ನೀವು ಸಂಬಂಧಕ್ಕಾಗಿ ಪ್ರಯಾಸ ಪಡ್ತಾ ಇದ್ರೆ ಆ ಸಂಬಂಧ ನಿಮ್ಮನ್ನ ಪರಲೋಕಕ್ಕೆ ಸೇರಿಸ್ತದ? ಪ್ರೀತಿಗಾಗಿ ಪ್ರಯಾಸ ಪಡ್ತಾ ಇದ್ರೆ ಆ ಪ್ರೀತಿ ನಿಮ್ಮನ್ನ ಪರಲೋಕಕ್ಕೆ ಸೇರಿಸ್ತದ? ಆ ಲೌಕಿಕ ಆಶೀರ್ವಾದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೀರಲ್ಲ, ಆ ಲೌಕಿಕ ಆಶೀರ್ವಾದ ನಿಮ್ಮನ್ನ ಪರಲೋಕಕ್ಕೆ ಸೇರಿಸ್ತದ? ಈ ಲೋಕದಲ್ಲಿ ನೀವು ಸಾಯುವವರೆಗೆ 80 ವರ್ಷನ 100 ವರ್ಷನೋ 200 ವರ್ಷನೋ ನೀವು ಬದುಕಿ ಒಳ್ಳೆ ಜೀವನವನ್ನ ಮಾಡಿ ಜನ ಎಲ್ಲ ನಿಮ್ಮನ್ನ ಓ ನೋಡಪ್ಪ ಇಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾನೆ, ಒಳ್ಳೆಯವನಾಗಿ ಜೀವಿಸ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಅದು ನಿಮ್ಮನ್ನ ಪರಲೋಕಕ್ಕೆ ಸೇರಿಸ್ತದ? ಹಾಲೆಲ್ಲೂಯ್ಯ.
ನಿಮ್ಮನ್ನ ಪರಲೋಕಕ್ಕೆ ಸೇರಿಸುವಂತದ್ದು ನೀವು ಎಷ್ಟರ ಮಟ್ಟಿಗೆ ಪರಿಶುದ್ಧರಾಗಿ ಜೀವಿಸ್ತಾ ಇದ್ದೀರಾ ಅದು ಮಾತ್ರ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ನೀವೇನ್ ಮಾಡಿ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳುವುದಕ್ಕೆ, ಪರಿಶುದ್ಧತೆಯನ್ನ ಹೊಂದುವುದಕ್ಕೆ ಪ್ರಯಾಸ ಪಡೆ. ನಿಮ್ಮ ಪ್ರಯಾಸ ಏನು? ಯಾಕೆ ಪ್ರಯಾಸ ಪಡ್ತಾ ಯಾಕೆ ಪ್ರಯಾಸ ಪಡ್ತಾ ಇದ್ದೀರ? ಇದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಯಾವಾಗ್ಲೂ ನೀವು ಪ್ರತಿದಿನ ನೀವು ಎದ್ದೇಳುವಾಗ, ಪ್ರತಿದಿನ ನೀವು ಕೆಲಸ ಮಾಡುವಾಗ, ಪ್ರತಿದಿನ ಯಾವುದಕ್ಕಾದ್ರೂ ಒಂದಕ್ಕೆ ಪ್ರಯಾಸ ಪಡುವಾಗ ಯಾವ ವಿಷಯಕ್ಕೆ ನೀವು ಹೆಚ್ಚಾಗಿ ಪ್ರಯಾಸ ಪಡ್ತಾ ಇದ್ದೀರ? ಯಾವ ವಿಷಯಕ್ಕೆ ನಾನು ಹೆಚ್ಚಾಗಿ ಪ್ರಯಾಸ ಪಡ್ತಾ ಇದ್ದೇನೆ? ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ದೇನೆ? ನಿಜವಾಗಿ ನಾನು ಕಷ್ಟ ಪಡ್ತಾ ಇರೋಂಥದ್ದು ದೇವರ ರಾಜ್ಯಕ್ಕೆ ನನ್ನ ಸೇರಿಸಲ್ಲ, ದೇವರ ಮಗನಾಗಿ ಮಗಳಾಗಿ ನನ್ನನ್ನು ಮಾಡ್ತದ? ನಾವೇನ್ ಮಾಡ್ಬೇಕು? ಪ್ರತಿದಿನ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಬೇಕು. ಅದಕ್ಕೆ ದಾವಿದನ ಜೀವಿತವನ್ನ ನಾವು ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ 51ನೇ ಕೀರ್ತನೆಯನ್ನ ನೋಡೋಣ. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ಪಾಪ ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಹಾಲೆಲೂಯಾ. ದಾವಿದನ ಜೀವಿತವನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲಿ 9ನೇ ವಚನದಲ್ಲಿ ಸಾಗಿದ್ದಾನೆ, ನನ್ನ ದೋಷಕ್ಕೆ ವಿಮುಖನಾಗು, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನ ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಿ ಬಿಡಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಹಾಲೆಲೂಯಾ. ದಾವಿದನ ನೋಡಿದ್ರ ಎಷ್ಟು ಗೋಳಾಡ್ತಾ ಇದ್ದಾನೆ ಅಂತ ದೇವರ ಸನ್ನಿಧಾನದಲ್ಲಿ. ದೇವರೇ, ನಾನು ಎಂತ ಪಾಪ, ನಾನ್ ಮಾಡಿರೋ ಪಾಪ ಎಲ್ಲ ನನ್ನ ಕಣ್ಮುಂದೇನೆ ಇದೆ. ತಾಯಿ ಗರ್ಭದಲ್ಲಿ ಇರುವಾಗಿಂದನೂ ನಾನು ಪಾಪಿ. ದೇವೇ, ನಿನಗೆ ವಿರುದ್ಧವಾಗಿಯೇ ನಾನು ಪಾಪ ಮಾಡಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸು, ನನ್ನನ್ನು ಶುದ್ಧೀಕರಿಸು, ನನಗೆ ಶುದ್ಧವಾದ ಹೃದಯವನ್ನ, ನೂತನ ಮನಸ್ಸನ್ನ ನನಗೆ ಕೊಡದೇವ್ರೆ. ನಿನ್ನ ಆತ್ಮನನ್ನ ನನ್ನ ತೆಗೆದು ಬಿಡ್ಬೇಡ, ನಿನ್ನ ಸನ್ನಿಧಾನದಿಂದ ನನ್ನನ್ನು ತಳ್ಳಿ ಬಿಡ್ಬೇಡ ಅಂತ ದಾವಿದ ಏನ್ ಮಾಡ್ತಾ ಇದ್ದಾನೆ? ದೇವರ ಬಳಿಯಲ್ಲಿ ಯಾವಾಗಲೂ ಕೋಳಾಟ. ದೇವರ ಬಳಿ ಆತನ ಐಶ್ವರ್ಯವನ್ನ ಕೇಳ್ಕೊಂಡ. ದೇವೇ, ಸೌಲ ನನ್ನನ್ನು ಹೆಂಗೆಲ್ಲ ಓಡಾಡಿಸ್ತಾ, ಸೌಲನ್ನ ತಲೆ ಜಜ್ಜಲ್ಪಡ್ಬೇಕು, ಅವನು ಅವಮಾನ ಹೊಂದ್ಬೇಕು, ಆ ರೀತಿಯಾಗಿ ನಾನು ಬೆಳಿಬೇಕು ಅನ್ಕಣ್ಣ. ಹಾಲೆಲೂಯಾ. ಆತನು ಯಾವಾಗ್ಲೂ ದೇವರ ಆಜ್ಞೆಯನ್ನೇ ಅಪೇಕ್ಷಿಸ್ತಾ ಇದ್ದ. ದೇವರೇ, ನನ್ನನ್ನು ಶುದ್ಧಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಹಾಲೆಲೂಯಾ. ಹಾಗಾದ್ರೆ ಈ ದಿನ ನಿಮ್ಮ ಪ್ರಾರ್ಥನೆ ಏನಾಗಿದೆ? ನಿಮ್ಮ ಪ್ರಾರ್ಥನೆ ಏನಾಗಿದೆ? ಪ್ರತಿದಿನ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವ? ದೇವ್ರೇ, ಈ ದಿನ ನೀನನ್ನ ಕಾಪಾಡುದೇವೆ ಅಂತ ಪ್ರಾರ್ಥನೆ ಮಾಡ್ತಾ ಇದೀವ? ಅಥವಾ ಪಾಪ ಮಾಡಿದ್ಮೇಲೆ ಮನಸ್ಸಾಂತರ ಏನಾದ್ರು ಹೊಂದಿ ಅದಕ್ಕೆ ಪ್ರಾರ್ಥನೆ ಮಾಡಿ ತಿರುಗಿ ಅದರಲ್ಲಿ ಹೋಗದಂತೆ ನನ್ನನ್ನು ಕಾಪಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದೀವ? ಏನು ನಮ್ಮ ಪ್ರಾರ್ಥನೆ? ದೇವ ಕೇಳ್ತಾನೆ, ನಿಮ್ಮೆಲ್ಲ ಚಿತ್ರ ಧನ್ಯರು ಅವರು ದೇವರನ್ನ ನೋಡು. ದೇವರಾಗಾದ್ರೆ ನಾನು ನಿರ್ಮಲ ಚಿತ್ತನಾಗಿ, ನಿರ್ಮಲ ಚಿತ್ತಳಾಗಿ ಬದಲಾಗಬೇಕು ಸ್ವಾಮಿ. ನಿನ್ನನ್ನ ನೋಡುವಾಗ, ನಿನ್ನ ಸನ್ನಿಧಾನಕ್ಕೆ ಸೇರುವಾಗೆ ನನ್ನ ಜೀವಿತವನ್ನ ಬದಲಾಯಿಸು, ನನ್ನ ಸ್ವಭಾವನ ಬದಲಾಯಿಸು. ಅದರ ಏನಾದ್ರೂ ಪ್ರಾರ್ಥನೆ ಮಾಡ್ತಾ ಇದ್ದಾವ? ನಮ್ಮ ಬಲಹೀನತೆಗಳು ನಮಗೆ ಚೆನ್ನಾಗಿ ಗೊತ್ತುಂಟು, ಗೊತ್ತಾ ಗೊತ್ತಿಲ್ವಾ? ಯಾವ ಬಲಹೀನತೆಯಲ್ಲಿ ನಾವು ಅಧಿಕವಾಗಿ ಬೀಳ್ತಾ ಇದ್ದೇವೆ? ಯಾವ ಬಲಹೀನತೆ ನಾವು ದೇವರಲ್ಲಿ ದೃಢವಾಗಿ ನಿಲ್ಲಬೇಕಂದಾಗೆಲ್ಲ ನಮ್ಮನ್ನ ಹಿಂದಕ್ಕೆ ಎಳಿತಾ ಇದೆ? ಅದು ಚೆನ್ನಾಗಿ ನಮ್ಗೆ ಗೊತ್ತು, ಗೊತ್ತಾ ಗೊತ್ತಿಲ್ವಾ? ಹಾಲೆಲೂಯಾ. ಹಾಗಾದ್ರೆ ಅದಕ್ಕೆ ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ಹಾಲೆಲೂಯಾ. ಹಾಗಾದ್ರೆ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ, ನಮ್ಮ ಪ್ರಾರ್ಥನೆ ಏನು, ನಮ್ಮ ಪ್ರಯಾಸ ಏನು? ದಾವಿದನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆತನು ಶುದ್ಧನಾಗಿ ಜೀವಿಸಬೇಕೆಂದು. ದಾವಿದನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರು ಆತನನ್ನ ತನ್ನ ಸನ್ನಿಧಾನದಿಂದ ತಳ್ಳಿ ಬಿಡಬಾರದು, ಪರಿಶುದ್ಧಾತ್ಮವನ್ನು ಆತನಿಂದ ತೆಗೆಯಬಾರದು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪೌಲನು ಹೇಳ್ತಾ ಇದ್ದೇನೆ, ನೀವು ಪ್ರಯಾಸ ಪಡುವುದಾದರೆ ಸಮಾಧಾನ ಹೊಂದುವುದಕ್ಕೂ, ಪರಿಶುದ್ಧತೆಯನ್ನ ಹೊಂದುವುದಕ್ಕೂ ಪ್ರಯಾಸ ಪಡ್ರಿ ಅಂತ. ಹಾಲೆಲೂಯಾ. ನಮಗೆ ಅದರ ಬಗ್ಗೆ ಎಲ್ಲ ಚಿಂತೆ ಇದೆ. ನಾವ್ ಹೇಳ್ತೇವೆ, ನಾನು ಯೇಸು ಸ್ವಾಮಿ ನಂಬಿದ್ದೇನೆ, ಯೇಸು ಸ್ವಾಮಿಗೋಸ್ಕರ ನಾನು ಜೀವಿಸ್ತಾ ಇದ್ದೇನೆ. ನನ್ನ ಹೃದಯದಲ್ಲಿ ಯಾರಿದ್ದಾರೆ? ಯಾರಿದ್ದಾರೆ ಇಲ್ವಾ? ಹಾಲೆಲೂಯಾ.
ನನ್ನ ಹೃದಯದಲ್ಲಿ ಯೇಸು ಸ್ವಾಮಿ ಇದ್ದಾನೆ, ಅದಕ್ಕೆ ನಾನು ಈ ರೀತಿಯಾಗಿ ಜೀವಿಸ್ತಾ ಇದ್ದೇನೆ. ನಾನು ಯೇಸಪ್ಪನ ನಂಬಿದ್ದೀನಿ, ಅದಕ್ಕೆ ದೇವಸನ್ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಹಾಲೆಲೂಯಾ. ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯಗಳಲ್ಲಿ ನಿಜವಾಗಿ ಯೇಸು ಇದ್ದಾರ? ನಾವೇನ್ ಮಾಡ್ಬೇಕಾಗಿದೆ? ಪರೀಕ್ಷೆ ಮಾಡ್ಕೊಳ್ಬೇಕ. ದೇವ್ ಸನ್ನಿಧಾನಕ್ಕೆ ಹೋದ ತಕ್ಷಣನೇ ನಿಮ್ಮೊಳಗಡೆ ಯೇಸು ಸ್ವಾಮಿ ಇದ್ದಾರ? ದೇವರೇ, ನನ್ನ ಜೀವಿತವನ್ನ ನಾನು ಪರಿಪೂರ್ಣವಾಗಿ ನಿನಗೆ ಒಪ್ಪಿಸಿ ಕೊಟ್ಟಿದ್ದೇನೆ. ನಾನು ಯೇಸು ಸ್ವಾಮಿ ನಂಬಿದ ತಕ್ಷಣ ನನ್ನ ಜೀವಿತವನ್ನೇ ಯೇಸು ಸ್ವಾಮಿಗೆ ಒಪ್ಪಿಸ್ಕೊಟ್ಬಿಟ್ಟೆ. ಒಪ್ಪಿಸ್ಕೊಟ್ಬಿಟ್ಟ ತಕ್ಷಣ ಯೇಸು ಸ್ವಾಮಿ ನಿಮ್ಮಲ್ಲಿ ಜೀವಿಸ್ತಾ ಇದ್ದಾರ? ಅಥವಾ ನೀವು ಒಪ್ಪಿಸಿಕೊಂಡ ತಕ್ಷಣ ಕ್ರಿಸ್ತನಿಗಾಗಿ ತಕ್ಕಂತೆ ಜೀವಿಸ್ತಾ ಇದ್ದೀರಾ? ಪರಿಶುದ್ಧತೆ ಇಲ್ಲದೆ ಯಾರು ಸಹ ಕರ್ತನನ್ನ ಕಾಣಲಿಕ್ಕೆ ಸಾಧ್ಯ ಇಲ್ವಂತೆ. ಪರಿಶುದ್ಧತೆ ಇಲ್ಲದೆ ಯಾರು ದೇವರ ಸನ್ನಿಧಾನವನ್ನ ಸೇರಲಿಕ್ಕೆ ಸಾಧ್ಯವಿಲ್ಲಂತೆ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲಂತೆ. ಹಾಗಾದ್ರೆ ನಾನು ಯೇಸು ಸ್ವಾಮಿ ನಂಬಿದ್ದೀನಿ ಅಂತ ಹೇಳಿ ನನ್ನ ಹೃದಯದಲ್ಲಿ ಪಾಪವು, ಹೊಲಸುತನವು, ದುಷ್ಟತನವು, ಲೋಕವು ತುಂಬಿಕೊಂಡಿರದೆ ಅಂತಂದ್ರೆ ನನ್ನೊಳಗಡೆ ಯೇಸು ಸ್ವಾಮಿ ಇದ್ದಾರೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಹೇಳಲಿಕ್ಕೆ ಸಾಧ್ಯನಾ? ಯೆಹೆಜ್ಕೇಲನ ಪ್ರವಾದನ ಗ್ರಂಥ ನೋಡೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 8:6 8:6 ಅಲ್ಲಿ ದೇವವಾಕ್ಯ ಹೇಳ್ತಾ ಇದೆ. ಆಗ ಆತನು, ನರಪುತ್ರನೇ, ಇವರು ಮಾಡುವುದನ್ನು ನೋಡಿದೆಯಾ? ಇಸ್ರಾಯೇಲ್ ವಂಶದವರು ಇಲ್ಲಿ ನಡೆಸುವ ಅಧಿಕ ದುರಾಚಾರಗಳನ್ನು ಕಂಡಿಯಾ? ಇಂದಿನಿಂದ ನಾನು ನನ್ನ ಪವಿತ್ರಾಲಯವನ್ನ ಬಿಟ್ಟು ದೂರ ಹೋಗ ಇದರಿಂದ ನಾನು ನನ್ನ ಪವಿತ್ರಾಲಯವನ್ನ ಬಿಟ್ಟು ದೂರ ಹೋಗಬೇಕಾಯಿತು. ಬಾ, ಇವುಗಳಿಗಿಂತ ಹೆಚ್ಚಾದ ದುರಾಚಾರಗಳನ್ನು ನೋಡುವಿ ಎಂದು ಹೇಳಿದನು. ಹಾಲೆಲೂಯಾ. ಯೆಹೆಜ್ಕೇಲನನ್ನ ಯೆರೂಸಲೇಮ್ ದೇವಾಲಯಕ್ಕೆ ಕರೆದುಕೊಂಡು ಹೋಗುವಾಗ ದೇವಾಲಯದಲ್ಲಿ ಏನಂತೆ, ಅಸಹ್ಯ ಕಾರ್ಯಗಳು ನಡೀತಾ ಇದೆ, ವಿಗ್ರಹಾರಾಧನೆ ನಡೀತಾ ಇದೆಯಂತೆ, ಅನ್ಯ ದೇವತೆಗಳಿಗೆ ಬಲಿಯರ್ಪಿಸ್ತಾ ಇದ್ದಾರಂತೆ. ಜನರೆಲ್ಲ ಆ ದಿನ ಬಸವನ ಮೂರ್ತಿಯಲ್ಲಿ, ನೀನೇ ನನ್ನ ದೇವರು, ನೀನೇ ನನ್ನ ತಂದೆ, ನೀನೇ ನನ್ನ ಇಸ್ರಾಯೇಲ್ ದೇವರು, ಐಗುಪ್ತದಿಂದ ಕರೆದುಕೊಂಡಂತ ಬಂದ ದೇವರು ನೀನೇ ಅಂತ ಅಡ್ಡ ಬಿದ್ದು ಆರಾಧಿಸಿದ ಹಾಗೆ ಎಲ್ಲಿ ಆರಾಧಿಸ್ತಾ ಇದ್ದಾರಂತೆ. ಯಾವ ದೇವಾಲಯದಲ್ಲಿ ದೇವರು ದರ್ಶನ ಕೊಟ್ಟರೋ ಅಲ್ಲಿ ಆ ಅಸಹ್ಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ದೇವರಿದ್ದಾರ? ದೇವ್ರ ಏನ್ ಹೇಳ್ತಾ ಇದ್ದಾರೆ? ಇದರಿಂದ ನಾನು ನನ್ನ ಪವಿತ್ರಾಲಯವನ್ನು ಬಿಟ್ಟು ಹೋಗಬೇಕಾಯ್ತು. ಹಾಲೆಲೂಯ. ಹಾಗಾದ್ರೆ ಪೌಲನ್ ಹೇಳ್ತಾನೆ, ನಿಮ್ಮ ಶರೀರ ದೇವರ ಆಲಯವಾಗಿದೆ ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತಾಗೋತಿಲ್ವಾ? ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ ನಮ್ಗೆ. ಹಾಲೆಲೂಯ. ಈಗ ನಾವ್ ಹೇಳ್ತಾ ಇದ್ದೇವೆ, ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ಯೇಸು ಸ್ವಾಮಿ ನನ್ನೊಳಗಡೆ ಇದ್ದಾರೆ. ಯಾರಿದ್ದಾರೆ? ಯೇಸು ಸ್ವಾಮಿ ಇದ್ದಾರೆ. ಆದ್ರೆ ದೇವರು ಯೆಹೆಜ್ಕೇಲನ್ನ ಕರೆದುಕೊಂಡು ಹೋಗಿ ಹೇಳ್ತಾ ಇದ್ದಾರೆ, ನೋಡು ಇವರು ನನ್ನ ಪವಿತ್ರಾಲಯದಲ್ಲಿ ಇಂಥ ಅಸಹ್ಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಅದರಿಂದ ನಾನೇನ್ ಮಾಡ್ಬೇಕಾಗಿತ್ತು? ನನ್ನ ಪವಿತ್ರಾಲಯವನ್ನ ಬಿಟ್ಟು ಹೋಗ್ಬೇಕಾಗಿತ್ತು. ಹಾಗಾದ್ರೆ ನಮ್ಮೊಳಗೆ ಒಲಸುತನ ತುಂಬಿಕೊಂಡಾಗ, ನಮ್ಮೊಳಗೆ ಲೋಕ ತುಂಬಿಕೊಂಡಾಗ, ನಮ್ಮೊಳಗೆ ದೇವರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳು, ಪಾಪಗಳು ತುಂಬಿಕೊಂಡಾಗ ದೇವರೇನಾಗ್ತಾರೆ? ನಮ್ಮ ಹೃದಯದಿಂದ ಏನಾಗ್ತಾರೆ? ಬಾಗ್ಲಾಕಂಡ ಅಲ್ಲೇ ಇರ್ತಾರ? ಏನಾಗ್ತಾರೆ? ಹಾಲೆಲ್ಲಿ. ಹಾಗಾದ್ರೆ ಈ ದಿನ ದೇವರು ನನ್ನೊಳಗಡೆ ಇದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಸಾಧ್ಯನಾ? ಹಾಲೆಲ್ಲಿ. ಲೋಕದಲ್ಲಿ ಎಲ್ಲಾ ಕಾರ್ಯಗಳು, ಕಡೆ ಕಾಲದಲ್ಲಿ ನಡೆಯಬೇಕಾದ ಎಲ್ಲಾ ಕಾರ್ಯಗಳು ನಡೀತಾನೆ ಇದೆ. ನಿಮ್ಗೆ ಈ ಕಳೆದ 2-3-4 ತಿಂಗಳಿಂದ ಹೇಳ್ತಾನೆ ಇದ್ದವಲ್ವಾ, 2025 ಅಫಿಷಿಯಲ್ ಆಗಿ ಯುದ್ಧ ಸ್ಟಾರ್ಟ್ ಆಗ್ಬಿಡುತ್ತೆ, ಆಮೇಲೆ ಆಂಟಿ ಕ್ರೈಸ್ಟ್ ಬರ್ತಾನೆ, ಅಂತ್ಯ ಕ್ರಿಸ್ತನು ಭೂಮಿಗೆ ಬರುವಂತ ಕಾಲಗಳು ಸಮೀಪವಾಗಿದೆ ಅಂತ. ಈಗ ನಿನ್ನೆ ಇರಾನ್, ರಷ್ಯಾ, ಇಸ್ರೇಲ್ ಅವರು ಹಮಾಸ್ ಉಗ್ರಗಾಮಿಯ ನಾಯಕನನ್ನ ಮತ್ತೆ ಹಿಜ್ಬುಲ್ಲಾ ನಾಯಕನನ್ನ ಸಾಯಿಸಿರೋ ನಿಮಿತ್ತ ಇರಾನ್ ಅವ್ರು ಏನ್ ಮಾಡಿದ್ದಾರೆ, ರಾತ್ರಿನೆ ಮಿಸೈಲ್ ಗಳನ್ನ ಇಸ್ರೇಲ್ ಮೇಲೆ ಹಾಕ್ಬಿಟ್ಟಿದ್ದಾರೆ. ಅನೇಕ ಮಿಸೈಲ್ ಗಳು ಸುರಿತಾನೆ, ಕಲ್ ಮಳೆ ತರ ಸುರಿತಾ ಇದೆ. ಬೆಳಿಗ್ಗೆ ಟಿವಿನಲ್ಲಿ, ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ. ಈಗ ರಷ್ಯಾ ಹೇಳಿದೆ, ಇಸ್ರೇಲ್ ಅವ್ರು ಏನಾದ್ರೂ ಇರಾನ್ ಮೇಲೆ ಯುದ್ಧಕ್ಕೆ ಬಂದ್ರೆ ನಾವೇನ್ ಮಾಡ್ತೀವಿ, ಇಸ್ರೇಲ್ ಗೆ ವಿರುದ್ಧವಾಗಿ ನಾವ್ ಯುದ್ಧಕ್ಕೆ ಬರ್ತೀವಿ ಅಂತ. ಭೂಮಿ ಮೇಲಿರೋಂತ ಎಲ್ಲಾ ದೇಶಗಳಿಂದ ದೊಡ್ಡ ದೇಶ ರಷ್ಯಾನೇ. ದೇಶದ ದೊಡ್ಡದೇ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋದು ಅಮೆರಿಕ ಆದ್ರೆ, ಭೂಪಟವನ್ನ ನೋಡುವಾಗ
ಬಹಳ ದೊಡ್ಡದಾಗಿರುವಂತ ದೇಶ ರಷ್ಯಾ ದೇಶ. ಈಗ ರಷ್ಯಾ ಏನ್ ಮಾಡ್ತಾ ಇದೆ, ಯುಕ್ರೇನ್ ಜೊತೆ ಯುದ್ಧ ಮಾಡ್ತಾ ಇದೆ, ಯುದ್ಧ ಇನ್ನ ನಿಂತಿಲ್ಲ. ಈಗೇನ್ ಮಾಡ್ತಾ ಇದ್ದಾರೆ, ಇರಾನ್ ಮೇಲೆ ಯುದ್ಧಕ್ಕೆ ಬಂದ್ರೆ ನಾವೇನ್ ಮಾಡ್ತೇವೆ, ಇಸ್ರೇಲೆ ನಿಮ್ ವಿರುದ್ಧವಾಗಿ ನಾವೇನ್ ಮಾಡ್ತೇವೆ, ಯುದ್ಧ ಮಾಡ್ತೇವೆ ಅಂತ. ಹಾಗಾದ್ರೆ ಮುಂದಿನ ವರ್ಷಕ್ಕೆ ಯಾವಾಗಾದ್ರೂ ಸರಿ ಯುದ್ಧ, ಮೂರನೇ ಮಹಾಯುದ್ಧ ಅಫಿಷಿಯಲ್ ಆಗಿ ಅನೌನ್ಸ್ ಆಗೋದು ಖಂಡಿತ. ಎಷ್ಟು ವರ್ಷ ಯುದ್ಧ ನಡೀತದೆ ಗೊತ್ತಿಲ್ಲ. ಆ ಯುದ್ಧ ನಡೆಯುವ ಸಮಯದಲ್ಲಿ ಏನ್ ಮಧ್ಯದಲ್ಲಿ ಏನಾಗುತ್ತೆ, ಅಂತ್ಯಕ್ರಿಸ್ತನು ಸಮಾಧಾನದ ಒಪ್ಪಂದ ಮಾಡಲಿಕ್ಕೆ ಬರ್ತದೆ. ಅಂತ್ಯಕ್ರಿಸ್ತನ ಆಳ್ವಿಕೆ ಪ್ರಾರಂಭವಾದ್ರೆ ಮೂರುವರೆ ವರ್ಷ ಸಮಾಧಾನದ ಆಳ್ವಿಕೆ, ಮೂರುವರೆ ವರ್ಷ ಆತನ ನಿಜ ಮುಖವನ್ನ ತೋರಿಸಿ ಆತನ ಆಳ್ವಿಕೆ ಮಾಡುವಂತ ಕಾಲ ಸಮೀಪವಾಗಿರುವಾಗ ನಾವು ನಮ್ಮ ನಂಬಿಕೆಯನ್ನ ಪರಿಶುದ್ಧತೆಯನ್ನ ಕಾಪಾಡ್ಕೊಂಡಿಲ್ಲ ಅಂದ್ರೆ ಕ್ರಿಸ್ತನನ್ನ ಕಾಣಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ನಂಬಿದ್ದೇನೆ ಅಂತ ಅಷ್ಟೇ ಎತ್ತಲ್ಪಡ್ಲಿಕ್ಕೆ ಸಾಧ್ಯ. ಇಷ್ಟು ವರ್ಷ ಚರ್ಚೆಗೆ ಬಂದೆ ಅಂತ ಅಷ್ಟೇ ಎತ್ತಲ್ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ವಾಕ್ಯ ಕೇಳಿದೀನಿ ಅಂತ ಅಷ್ಟೇ ಎತ್ತಲ್ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಸಾಧ್ಯ? ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳುವ ಕಡೆ ಕಾಲದಲ್ಲಿ ಪಾಪವು ಜಾಸ್ತಿ ಆಗಿ, ಪಾಪದ ಬಲ, ಅಂಧಕಾರದ ಬಲ ಜಾಸ್ತಿ ಆದ ನಿಮಿತ್ತ, ಹೆಚ್ಚಾಗಿರುವ ನಿಮಿತ್ತ ಅದು ನಮ್ಮನ್ನ ಏನ್ ಮಾಡ್ತಾ ಇರತ್ತೆ, ಲೋಕದ ಆಸೆಗೆ, ಶರೀರದ ಆಸೆಗೆ ಎಳಿತಾನೆ ಇರತ್ತೆ. ಆದರೆ ನಾವು ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ಹೋರಾಡಬೇಕು. ಯಾಕೆ? ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಪರಿಶುದ್ಧರಾಗಿ ಜೀವಿಸುವವರು ಮಾತ್ರವೇ ದೇವರ ಸನ್ನಿಧಾನದಲ್ಲಿ ಸೇರ್ಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವ. ಹಾಗಾದ್ರೆ ಯಾವುದು ನಿಮ್ಮ ಪರಿಶುದ್ಧತೆಯನ್ನ ಹಾಳು ಮಾಡ್ತಾ ಇದೆ? ಯಾವ ಸಂಬಂಧ ನಿಮ್ಮನ್ನ ಪರಿಶುದ್ಧತೆಯಿಂದ ದೂರ ನೆಟ್ಟಿಗೆ ನಡೆಸ್ತಾ ಇದೆ? ಯಾವ ಆಸೆ ನಿಮ್ಮನ್ನ ಪರಿಶುದ್ಧತೆಯಿಂದ ಕೆಳಗೆ ಇಳಿತಾ ಇದೆ? ನೀವು ಅದರಿಂದ ದೂರ ಆಗಿದ್ದು ನಿಮ್ಮನ್ನ ನೀವು ಕಾಪಾಡ್ಕೊಳ್ಬೇಕು. ಅದು ನಿಮ್ಮ ದೃಷ್ಟಿಗೆ ಒಳ್ಳೇದಾಗಿ ಕಾಣ್ಬೋದು, ಅದು ನಿಮಗೆ ಬಹಳ ಅವಶ್ಯವಾಗಿ ಕಾಣ್ಬೋದು, ಆದರೆ ಅದು ನಿಮ್ಮನ್ನ ನಿಶ್ಚಯವಾಗಿ ಏನ್ ಮಾಡ್ತಾ ಇದೆ, ನಿಮ್ಮ ಪರಿಶುದ್ಧತೆಯನ್ನ ಹಾಳು ಮಾಡಿ ದೇವರ ಸನ್ನಿಧಾನದಿಂದ ನೀವು ತಳ್ಳಲ್ಪಡುವ ಹಾಗೆ ನಿಮ್ಮನ್ನ ನಡೆಸ್ತಾ ಇದೆ. ಹಾಗಾದ್ರೆ ಅದು ನಿಮ್ಮ ಕಣ್ಣಿಗೆ, ಅದು ನಿಮ್ಮ ಮನಸ್ಸಿಗೆ ಎಷ್ಟೇ ಒಳ್ಳೇದಾಗಿ ಕಂಡ್ರು, ಎಷ್ಟೇ ಅವಶ್ಯವಾಗಿ ಕಂಡ್ರು, ನೀವೇನ್ ಮಾಡ್ಬೇಕು, ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ನೀವು ಅದರಿಂದ ದೂರ ಇರಬೇಕು. ಏನ್ ಮಾಡ್ತಾರೆ, ಯಾವಾಗ್ಲೂ ನಯವಾಗಿ ವಂಚಿಸ್ತಾರೆ. ನಯವಾಗಿ ವಂಚಿಸುವಾಗ ನೀವು ವಂಚನೆ ಒಳಗಾದ್ರೆ ಏನ್ ತೊಂದರೆ ಇಲ್ಲ. ನಯವಾಗಿ ವಂಚಿಸುವಾಗ ವಂಚನೆಗೆ ಒಳಗಾಗಿಲ್ಲ ಅಂದ್ರೆ ಆತನ ಏನ್ ಮಾಡ್ತಾನೆ, ಶುದ್ಧವನ್ನ ಮಾಡ್ತಾನೆ. ನಾವೆಲ್ಲ ಏನಾಗ್ತಾ ಇದ್ದೇವೆ, ನಯವಾಗಿ ವಂಚಿಸುವಾಗ್ಲೇನೆ ವಂಚನೆಗೆ ಒಳಗಾಗಿ ನಾವು ದೇವರಿಂದ ಪರಿಶುದ್ಧತೆಯನ್ನ ಕಳ್ಕೊಳ್ತಾರೆ, ಪರಿಶುದ್ಧತೆಯನ್ನು ಕಳ್ಕೊಂಡು ದೇವರಿಂದ ದೂರ ಆಗ್ತಾರೆ. ಹಾಲೆಲೂಯಾ. ಹಾಗಾದ್ರೆ ದೇವರ ಸಮ್ಮುಖಕ್ಕೆ ನಾವು ಸೇರ್ಬೇಕಂದ್ರೆ ಚರ್ಚೆಗೆ ಬಂದ್ರೆ ಮಾತ್ರ ಸಾಕಾಗಲ್ಲ, ವಾಕ್ಯ ಓದಿದ್ರೆ ಮಾತ್ರ ಸಾಕಾಗಲ್ಲ, ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಸಾಕಾಗಲ್ಲ. ಯಾರು ಧನ್ಯರು? ನಿರ್ಮಲ ಚಿತ್ತರು ಧನ್ಯರು. ಹಾಲೆಲೂಯಾ. ಹಾಗಾದ್ರೆ ಪರಿಶುದ್ಧತೆ ಕಾಪಾಡಿಕೊಳ್ಳುವುದು ಹೇಗೆ, ಪರಿಶುದ್ಧರಾಗಿ ಇರುವುದೇ ಹೇಗೆ? ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಪರಿಶುದ್ಧತೆ ಹೊಂದ್ಕೊಳಕ್ಕೆ ಸಾಧ್ಯನಾ? ವಾಕ್ಯ ಓದ್ತಾ ಇದ್ದೀನಿ ಅಂದ ತಕ್ಷಣ ಪರಿಶುದ್ಧತೆಯನ್ನು ಹೊಂದ್ಕೊಳಕ್ಕೆ ಸಾಧ್ಯನಾ? ಹಾಗಾದ್ರೆ ಹೇಗೆ ನಾವು ಪರಿಶುದ್ಧರಾಗಿರ್ಲಿಕ್ಕೆ ಸಾಧ್ಯ? ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆನೆ ಕಲ್ವಾರಿ ಶಿಲುಬೆ ಮೇಲೆ ರಕ್ತವನ್ನ ಸುರಿಸಿದ್ರು, ನಮ್ಮ ಪಾಪಗಳನ್ನು ಒತ್ತುಕೊಂಡ್ರು, ನಮ್ಮ ಪಾಪಗಳನ್ನು ಒತ್ತು ಬಲಿಯಾದ ನಿಮಿತ್ತ ನೀವು ಅದನ್ನ ನಂಬಿ ಯೇಸು ನಿಮಗಾಗಿ ನಿಮ್ಮ ಪಾಪಗಳಿಗಾಗಿ ಶಿಲುಬೆ ಮೇಲೆ ಮರಣವನ್ನ ಅನುಭವಿಸಿದ್ದಾನೆ, ಮೃತ್ಯುಂಜಯನಾಗಿದ್ದಾನೆ, ನಿಮ್ಮ ಪಾಪಗಳಿಗಾಗಿ ರಕ್ತ ಸುರಿಸಿದ್ದಾನೆ ಎನ್ನುವುದನ್ನ ಹೃದಯದಲ್ಲಿ ನಂಬಿ ಬಾಯಿಂದ ಆರಿಕೆ ಮಾಡಿದ್ರ ನಿಮಿತ್ತ ನಿಮಗೆ ರಕ್ಷಣೆ ಆಗುತ್ತೆ ಅಂತ ಪೌಲನು ಹೇಳ್ತಾ ಇದ್ದಾನೆ. ನಾವು ಬಾಯಿಂದ ಆರಿಕೆ ಮಾಡಿದ್ದೇವೆ, ಹೃದಯದಿಂದ ನಂಬಿದ್ದೇವೆ, ಈಗ ಪರಿಶುದ್ಧತೆ ಇರಲಿಕ್ಕೆ ಸಾಧ್ಯ. ಹಾಗಾದ್ರೆ ಪರಿಶುದ್ಧತೆ ಹೇಗೆ ಹೇಳಿ? ಇಷ್ಟು ವರ್ಷದಿಂದ ದೇವ ಸನ್ನಿಧಾನದಲ್ಲಿ ಬೆಳೀತಾ ಇದ್ದೀರಲ್ಲ, ಪರಿಶುದ್ಧತೆ ಹೇಗೆ ಬರುತ್ತೆ, ಹೇಗೆ ಪರಿಶುದ್ಧತೆಯನ್ನ ಕಾಪಾಡ್ತಾರೆ? ಯೋಹಾನನು ಬರೆಯುವ ಸುವಾರ್ತೆ 15:3 ನಾನು ಈಗ ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ. ಹಾಗಾದ್ರೆ ನಿಮ್ಮನ್ನ ಪರಿಶುದ್ಧಗೊಳಿಸುವಂತದ್ದು, ಪ್ರತಿದಿನ ನಿಮ್ಮನ್ನ ಪರಿಶುದ್ಧಗೊಳಿಸುವಂತದ್ದು ಯಾವುದು? ದೇವರ ವಾಕ್ಯ. ದೇವರ ವಾಕ್ಯ ನಿಮ್ಮನ್ನ ಪರಿಶುದ್ಧಗೊಳಿಸಿದೆ ಅಂದ್ರೆ
ದಿನ ಬೆಳಗ್ಗೆ ಎದ್ದು ವಾಕ್ಯವನ್ನು ಓದಿದ ತಕ್ಷಣ ನೀವು ಪರಿಶುದ್ಧರಾಗಕ್ಕೆ ಸಾಧ್ಯನಾ? ಹೇಗೆ ಹೇಗೆ? ಮತ್ತೆ ದೇವ್ರ ವಾಕ್ಯ ಹೇಳ್ತದೆ ನಾನು ಹೇಳಿದ ವಾಕ್ಯದ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಾ ಅಂತ. ಹಲ್ಲೆಲೂಯಾ. ಆ ವಾಕ್ಯ ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡುವಾಗ ಮಾತ್ರವೇ ನೀವು ಪರಿಶುದ್ಧರಾಗಲಿಕ್ಕೆ ಸಾಧ್ಯ. ಹಾಗಾದ್ರೆ ನಾವು ದಿನ ವಾಕ್ಯವನ್ನು ಓದ್ತೇವೆ, 5 ನಿಮಿಷ ಓದ್ತೇವೆ, 10 ನಿಮಿಷ ಓದ್ತೇವೆ, ಅರ್ಧ ಗಂಟೆ ಓದ್ತೇವೆ. ಆ ವಾಕ್ಯ ನಿಮ್ಮ ಹೊಟ್ಟೆಗೆ ಮಾತಾಡ್ತಾ ಇಲ್ಲ ಅಂದ ತಕ್ಷಣ ನಾವೇನ್ ಮಾಡ್ತೇವೆ, ಟೈಮ್ ಆಯ್ತು ಅಂತ ಸಾಕು ಅಂತ ಮುಚ್ಚಿಟ್ಬಿಡ್ತೇವೆ. ಪ್ರತಿದಿನ ನೀವು ಶುದ್ಧರಾಗಿರ್ಬೇಕಂದ್ರೆ ಪ್ರತಿದಿನ ದೇವರು ವಾಕ್ಯದ ಮೂಲಕ ನಿಮ್ಮ ಹೊಟ್ಟೆಗೆ ಮಾತನಾಡುವವರೆಗೆ ನೀವೇನ್ ಮಾಡ್ಬೇಕು, ವಾಕ್ಯವನ್ನ ಓದ್ಬೇಕು. ಒಂದು ವಾಕ್ಯ ಆದ್ರೂ ನಿಮ್ಮ ಹೊಟ್ಟೆಗೆ ನಿಮ್ಮ ಹೃದಯಕ್ಕೆ ಮುಟ್ಟುವ ತನಕ. ಏನು? ಒಂದು ವಾಕ್ಯ ಆದ್ರೂ ನಿಮ್ಮ ಹೃದಯಕ್ಕೆ ಮುಟ್ಟುವ ತನಕ ನೀವು ವಾಕ್ಯವನ್ನ ಓದ್ಬೇಕು. ವಾಕ್ಯವನ್ನು ಓದಿ ವಾಕ್ಯ ಮುಟ್ಟಿತು ಅಂತ ಹೇಳಿ ಮುಚ್ಚಿಟ್ಬಿಟ್ಟು ಸುಮ್ಮನೆ ಆಗದಲ್ಲ. ವಾಕ್ಯ ಬೈಬಲ್ ಅನ್ನ ಮುಚ್ಚಿಟ್ಟ ಮೇಲೆ ನೀವೇನ್ ಮಾಡ್ಬೇಕು, ಯಾವ ಮಾತು ನಿಮ್ಮ ಹೃದಯಕ್ಕೆ ಮುಟ್ಟಿದೆಯೋ ಅದನ್ನ ಧ್ಯಾನ ಮಾಡ್ಬೇಕು. ಈ ವಾಕ್ಯದ ಮುನ್ನ ದೇವರ ಮನಸ್ಸಿಗೆ ಮುಟ್ಟ ರೀತಿಯಲ್ಲಿ ಮಾತನಾಡಿದ್ರಲ್ಲ, ಆ ವಾಕ್ಯದ ಅರ್ಥ ಏನು, ಆ ವಾಕ್ಯದ ಗೂಢಾರ್ಥನೋ, ಆ ವಾಕ್ಯದಿಂದ ದೇವರನ್ನ ಏನು ಉಪದೇಶಿಸ್ತಾ ಇದ್ದಾರೆ? ವಾಕ್ಯ ಓದಕ್ ಬರಲ್ವಾ? ವಾಕ್ಯವನ್ನ ಕೇಳಿಸ್ಕೊಳ್ಳಿ. ವಾಕ್ಯವನ್ನ ಕೇಳಿಸಿಕೊಳ್ಳುವಾಗ ದೇವರ ನಿಮ್ಮೊಟ್ಟಿಗೆ ಮಾತನಾಡ್ತಾರೆ, ಮಾತಾಡಲ್ವಾ? ಮಾತಾಡ್ತಾರೆ. ವಾಕ್ಯ ಓದಕ್ಕೆ ಬರದೇ ಇರೋಂಥವ್ರು ಕೇಳಿಸಿಕೊಳ್ಳುವಾಗ ದೇವ್ ವಾಕ್ಯ ಹೇಳ್ತದೆ, ನೀವು ಕೇಳಿದ ವಾಕ್ಯದ ದೆಸೆಯಿಂದ. ಆ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡುವಾಗ ಯಾವ ಮಾತು, ಯಾವ ವಾಕ್ಯ ನಿಮ್ಮ ಹೃದಯದಲ್ಲಿ ಮಾತನಾಡ್ತದೆ, ಮುಟ್ಟಿದೆ, ಅದನ್ನ ಧ್ಯಾನ ಮಾಡಿ, ಅದನ್ನ ಬಲವಾಗಿ ಹಿಡಿದುಕೊಳ್ಳಬೇಕು, ಅದನ್ನ ಕೈಕೊಂಡು ನಡೆಯುವುದಕ್ಕೆ ಪ್ರಯಾಸ ಪಡಬೇಕು, ಅದರ ಗೂಢಾರ್ಥವನ್ನ ಅರಿತುಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕು. ಹಾಲೆಲೂಯಾ. ಹೀಗೆ ಮಾಡುವುದರ ನಿಮಿತ್ತ ಇದರ ಜೊತೆಯೇ ಪ್ರಾರ್ಥನೆ, ಪವಿತ್ರಾತ್ಮನ ಐಕ್ಯತೆ, ಇದರಲ್ಲಿ ನಡೆಯುವಾಗ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ಪರಿಶುದ್ಧರಾಗಿ ಜೀವಿಸಲಿಕ್ಕೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1:9 ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ನಾವು ಆತನನ್ನ ಸುಳ್ಳುಗಾರನನ್ನಾಗಿ ಮಾಡ್ತಾ ಇದ್ದೇವಂತೆ. ಹಾಲೆಲೂಯಾ. ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಪಾಪ ಮಾಡಿದ್ದೇವಂತ ನಮ್ಗೆ ಚೆನ್ನಾಗಿ ಗೊತ್ತು, ಆದ್ರೂ ನಾವು ಪಾಪ ಮಾಡಿಲ್ಲ ಅಂತ ಹೇಳಿದ್ರೆ ನಾವೇ ಯಾರನ್ನ ಸುಳ್ಳಾಗಿ ಮಾಡ್ತಾ ಇದ್ದೇವಂತೆ? ಯೇಸು ಸ್ವಾಮಿಯನ್ನೇ ಸುಳ್ಳಾಗಿ ಮಾಡ್ತಾ ಇದ್ದೇವೆ. ಹಾಗಾದ್ರೆ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡುವಂತ ವಾಕ್ಯವನ್ನ ನೀವು ಧ್ಯಾನಿಸುವುದರಿಂದ, ವಾಕ್ಯವನ್ನ ಕೇಳುವುದರಿಂದ ನೀವು ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ. ಯಾಕಂದ್ರೆ ಪ್ರತಿದಿನ ಬೆಳಗಿಂದ ಮಲಗುವವರೆಗೂ ನಮ್ಮ ಕಿವಿಗೆ ಏನಾಗ್ತಾ ಇರುತ್ತೆ? ಬರೀ ಲೋಕದ ಕಾರ್ಯಗಳು, ಬೇಡದೇ ಇರಂತ ಕಾರ್ಯಗಳು, ಅಸಹ್ಯ ಕಾರ್ಯಗಳು, ಒಲಸು ಮಾತುಗಳೇ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. ಹೌದಾ? ಬಿದ್ದು 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 ಅದೇನಾಗುತ್ತೆ, ನಮ್ಮ ಹೃದಯಕ್ಕೆ ಇಳಿದು ಹೋಗುತ್ತೆ. ಹಾಗಾದ್ರೆ ಹೆಚ್ಚಾಗಿ ನೀವು ದೇವರ ವಾಕ್ಯವನ್ನ ಕೇಳುವುದರ ಕಡೆಗೆ ಗಮನ ಕೊಡಬೇಕು, ಹೆಚ್ಚಾಗಿ ದೇವರ ವಾಕ್ಯವನ್ನು ಓದಿರೋದ ಕಡೆಗೆ ಗಮನ ಕೊಡಬೇಕು. ಯಾವ ಮಾತು, ದೇವರ ಮಾತು ನಿಮ್ಮ ಹೃದಯಕ್ಕೆ ಮುಟ್ತಾ ಇದೆಯೋ ಅದನ್ನ ಧ್ಯಾನಿಸಬೇಕು, ಅದರ ಗುಣಾರ್ಥವನ್ನು ಅರಿತುಕೊಳ್ಬೇಕು. ಅದಕ್ಕೆ ದಾವಿದನು ಹೇಳ್ತಾನೆ, ನಿನ್ನ ವಾಕ್ಯವು ಹಲ್ಲೆಲೂಯಾ. ಹಾಗಾದ್ರೆ ವಾಕ್ಯ ನಿಮ್ಮ ಕಾಲಿಗೆ ಬೆಳಕಾಗಿ ದಾರಿಗೆ ದೀಪವಾಗಿರುವಾಗ ನೀವು ಹೊಲಸುತನವನ್ನ ತುಳಿಯಕ್ಕೆ ಸಾಧ್ಯನ? ಕತ್ಲಲ್ಲಿ ನಡೀತಾ ಇದ್ದೀನಿ ಅಂದ್ರೆ ಏನೋ ಕಣ್ಣು ಕಾಣಲ್ಲ, ಹೊಲಸಿತ್ತು ತುಳಿದ್ಬಿಟ್ಟೆ, ಗುಂಡಿತ್ತು ಬಿದೋಗ್ಬಿಟ್ಟೆ, ಬೆಳಕಿದ್ರೆ ಎಲ್ಲವನ್ನ ನೋಡಿ ನೀಟಾದ ಮಾರ್ಗದಲ್ಲಿ ಹೋಗ್ತೇವೆ. ಹಾಗಾದ್ರೆ ಈ ಲೋಕದ ಮಲಿನತ್ವದಿಂದ ನಿಮ್ಮನ್ನ ನೀಟಾದ ಮಾರ್ಗದಲ್ಲಿ ನಡೆಸುವಂತದ್ದು ದೇವರ ವಾಕ್ಯ. ಅಲ್ಲೆಲ್ಲೂ ಆ ವಾಕ್ಯಕ್ಕೆ ನಾವು ಭಯಭಕ್ತಿ ಉಳ್ಳವರಾಗಿರ್ಬೇಕು, ವಾಕ್ಯದ ವಿಷಯದಲ್ಲಿ ಗಮನ ಉಳ್ಳವರಾಗಿರ್ಬೇಕು, ವಾಕ್ಯದ ವಿಷಯದಲ್ಲಿ ಗಾಂಭೀರ್ಯತೆ ಉಳ್ಳವರಾಗಿರ್ಬೇಕು, ದಾಹ ಉಳ್ಳವರಾಗಿರ್ಬೇಕು. ಹಲ್ಲೆಲೂಯಾ. ಈಗ ದೇವ್ರು ಹೇಳ್ತಾ ಇದ್ದಾರೆ, ಆಯ್ತು ಈ ಗಂಟ ಏನೋ ಪಾಪ ಮಾಡಿದ್ದೀರಾ, ತಿರುಗಿ ದೇವರು ಕೃಪೆಯ ಕಾಲದಲ್ಲಿ ನಮ್ಮನ್ನ ಕ್ಷಮಿಸುವ ಮನಸ್ಸುಳ್ಳವನಾಗಿ ಇದ್ದಾನೆ. ಏನಾಗಿದ್ದಾರೆ? ಕ್ಷಮಿಸುವ ಮನಸ್ಸುಳ್ಳವರಾಗಿದ್ದಾರೆ. ಯಾಕೆ? ನಾವಿನ್ನೂ ಕೃಪೆಯ ಕಾಲದಲ್ಲಿ ಇದ್ದೇವೆ. ಅದಕ್ಕೆ ಪೌಲನು ಹೇಳ್ತಾನೆ, ಇದೇ ಸುಪ್ರಸನ್ನತೆಯ ದಿನ, ಇದೇ ಪ್ರಸನ್ನತೆಯ ಕಾಲ. ಈಗ ನೀವು ರಕ್ಷಣೆಯನ್ನು ಹೊಂದಿಲ್ಲ ಅಂದ್ರೆ ಇನ್ ಯಾವಾಗ್ಲೂ ರಕ್ಷಣೆಯನ್ನು ಹೊಂದಲಿಕ್ಕೆ
ಸಾಧ್ಯ ಇಲ್ಲ. ಈ ಕಾಲದಲ್ಲಿ ನಾವು ಮನಸ್ಸಾಂತರ ಹೊಂದಿಲ್ಲ ಅಂತಂದ್ರೆ ಪವಿತ್ರಾತ್ಮನು ಈ ಲೋಕದಿಂದ ತೆಗೆಯಲ್ಪಟ್ಟ ಮೇಲೆ ಕೃಪೆಯ ಕಾಲ ನಿಂತು ಹೋದ ಮೇಲೆ ನಾವು ಎಷ್ಟು ಪಶ್ಚಾತ್ತಾಪ ಪಟ್ಟು ಎಷ್ಟು ಮನಸ್ಸಾಂತರ ಹೊಂದಿ ಬಾಯಿ ಬಾಯಿ ಪಡ್ಕೊಂಡ್ರು ಅನ್ನೋ ನಮಗೆ ರಕ್ಷಣೆ ಇಲ್ಲ. ಹಲ್ಲೆಲೂಯ. ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನ ಕಾಣುವ. ನಮ್ಮನ್ನ ನಿರ್ಮಲ ಚಿತ್ತರಾಗಿ ಮಾಡುವುದಕ್ಕೆ ದೇವರು ಕೊನೆಯದಾಗಿ ಮಾತನಾಡ್ತಾ ಇದ್ದಾರೆ. ನಾವು ಏನಂತೆ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನ ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಾಗಾದ್ರೆ ಈ ದಿನ ದೇವರು ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ನಾವು ಯಾವ ವಿಷಯದಲ್ಲಿ ದಾರಿ ತಪ್ಪಿದ್ದಾರೆ, ಯಾವೆಲ್ಲ ಪಾಪ ಸ್ವಭಾವ ನಮ್ಮಲ್ಲಿ, ಆ ಪಾಪ ಈ ಪಾಪ ಅನ್ನೋದಿಲ್ಲ, ಚಿಕ್ಕ ಪಾಪ ದೊಡ್ಡ ಪಾಪ ಅನ್ನೋದಿಲ್ಲ, ಪ್ರತಿಯೊಂದನು ದೇವ ಚಿತ್ತಕ್ಕೆ ವಿರುದ್ಧವಾದ ಪ್ರತಿಯೊಂದನು ಪಾಪದ. ಸುಳ್ಳು ಹೇಳೋದು ಅದು ಬಹಳ ಪಾಪ. ಸುಳ್ಳಿನ ವಿಷಯವಾಗಿನ ದೇವ್ ವಾಕ್ಯ ಹೇಳ್ತದೆ, ನೀವು ಸುಳ್ಳು ಹೇಳಿದ್ರೆ ನೀವು ಯಾರ ಮಕ್ಕಳಂತೆ? ಸೈತಾನನ ಮಕ್ಕಳ. ಆದ್ರೆ ಏ ಸುಳ್ಳು ಹೇಳಂತಾನೆ, ಸುಳ್ಳು ಹೇಳೋದೆಲ್ಲ ಒಂದು ಪಾಪನ? ಸುಳ್ಳು ಹೇಳೋದು ಬಹಳ ಪಾಪ. ಅದೇ ಹಾಗಾದ್ರೆ ನಾವು ಈ ದಿನ ಮನಸ್ಸಾಂತರನ್ನು ಹೊಂದುವುದಕ್ಕಾಗಿ ದೇವರ ಅವಕಾಶವನ್ನು ಕೊಡ್ತಾ ಇದ್ದಾರೆ. ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿ ಸುಮ್ಮನಾಗ್ಬಾರ್ದಂತೆ, ಅರಿಕೆ ಮಾಡಿ ಏನ್ ಮಾಡ್ಬೇಕಂತೆ? ಬಿಟ್ಟು ಬಿಡಬೇಕು. ಅಲ್ಲೆಲ್ಲೂ ಹಾಗಾದ್ರೆ ನಮ್ಮ ಪಾಪಗಳನ್ನ ನಾವು ಈ ದಿನ ಅರಿಕೆ ಮಾಡುವ ಮನಸ್ಸುಳ್ಳವರು, ಅರಿಕೆ ಮಾಡಿ ಬಿಟ್ಟು ಬಿಡುವ ಮನಸ್ಸುಳ್ಳವರು ನಿಮ್ಮ ಪಾಪಗಳನ್ನು ಒಪ್ಪಿಸಿಕೊಡುವುದಾದ್ರೆ ದೇವ ಈ ದಿನ ತಿರುಗಿ ನಮ್ಮನ್ನ ಕ್ಷಮಿಸಲು ಸಿದ್ಧನಾಗಿದ್ದಾನೆ. ಆತನ ತೊಟ್ಟಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಇದನ್ನು ನಮ್ಮನೆ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಜೀವಿತ ಹೇಗಿದೆ? ನಮ್ಮ ಮನಸ್ಸು ಹೇಗಿದೆ? ನಿರ್ಮಲ ಚಿತ್ತರು ಧನ್ಯರವರು ದೇವರನ್ನ ನೋಡು ಎಂಬುದಾಗಿ ಹೇಳ್ತಾ ಇದ್ದಾರೆ. ಕಡೆ ಕಾಲದಲ್ಲಿ ನಾವಿದ್ದೇವೆ. ಕ್ರಿಸ್ತನ ಬರುವಿಕೆ, ಅಂತ್ಯಕ್ರಿಸ್ತನ ಬರುವಿಕೆ ಬಹಳ ಸಮೀಪವಾಗಿದೆ. ಹಾಗಾದ್ರೆ ನಮ್ಮ ಪರಿಸ್ಥಿತಿ ಏನು? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ.